ರಾಜಧಾನಿಯಲ್ಲಿ ನರೇಂದ್ರ ಮೋದಿ ಮೇನಿಯಾ ಶುರುವಾಗಲಿದೆ. 33 ಕಿಲೋಮೀಟರ್ 13 ಕ್ಷೇತ್ರಗಳನ್ನು ರೋಡ್ ಶೋ ನಡೆಸಲಿದ್ದಾರೆ. ಅತಿ ದೊಡ್ಡ ರೋಡ್ ಶೋ ಇದಾಗಿದೆ. ಗುಜರಾತ್ನ ಬಳಿಕ ಇದು ಎರಡನೇ ಅತಿ ದೊಡ್ಡ ರೋಡ್ ಶೋ ಆಗಲಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೇ 6 ರಂದು ಅಂದ್ರೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕ ಯಾತ್ರೆ ಹೆಸರಿನಲ್ಲಿ ರಾಜಧಾನಿಯ 18 ಕ್ಷೇತ್ರಗಳಲ್ಲಿ 33 ಕಿಲೋಮೀಟರ್ ದೂರ ಬೃಹತ್ ರೋಡ್ ಶೋವನ್ನು ನಡೆಸಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ಈಗ ಎರಡು ದಿನ ಅಂದ್ರೆ ಶನಿವಾರ ಮಾತ್ರ ರೋಡ್ ಶೋ ಇತ್ತು, ಆದ್ರೆ ಈಗ ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನು ನಡೆಸಲಿದ್ದಾರೆ. ಆರಂಭದಲ್ಲಿ ಶನಿವಾರ ಒಂದೇ ದಿನ ರೋಡ್ ಶೋ ಅನ್ನು ಹಮ್ಮಿಕೊಳ್ಳಲಾಗಿತ್ತು, ಆದ್ರೆ ಈಗ ಜನರಿಗೆ ಸಮಸ್ಯೆ ಆಗ್ತಾ ಇರುತ್ತೆ, ಇದರಿಂದ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಸೊ ಇದರಿಂದಾಗಿ ಯಾವ ರೀತಿಯಾಗಿ ಬದಲಾವಣೆ ಆಯ್ತು ಅನ್ನೋದನ್ನ ನಾವು ಕೂಡ ತೋರಿಸ್ತಾ ಇದ್ದೀವಿ. ಈಗ ಶನಿವಾರ ಮತ್ತು ಭಾನುವಾರ ಎರಡು ದಿನ ಕೂಡ ಈಗ ಮೋದಿ ಅವರ ರೋಡ್ ಶೋ ಇರುತ್ತೆ, ಅದರ ರೂಟ್ ಮ್ಯಾಪ್ ಅನ್ನು ಸಹ ತೋರಿಸ್ತಾ ಇದೀವಿ. ನಾವು ಎಲ್ಲೆಲ್ಲಿ ಶುರುವಾಗಿ ಎಲ್ಲೆಲ್ಲಿ ಎಂಡ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಇನ್ನು ನಾಳೆ ಬೆಳಗ್ಗೆ 10 ರಿಂದ 12:30 ರವರೆಗೆ ರೋಡ್ ಶೋ ನಡೆಯುತ್ತೆ. ಜೆಪಿ ನಗರ ಬ್ರಿಗೇಡ್ ಮಿಲೇನಿಯಂನಿಂದ ಸರ್ಕಲ್ ಮಾರಮ್ಮ ಟೆಂಪಲ್ ವರೆಗೂ ರೋಡ್ ಶೋ ನಡೆಯುತ್ತೆ. ಇನ್ನು ನಾಡಿದ್ ಬೆಳಗ್ಗೆ 10 ಗಂಟೆಯಿಂದ 11:30 ರವರೆಗೆ ರೋಡ್ ಶೋ ನಡೆಯುತ್ತೆ. ಸುರಂಜನ್ ದಾಸ್ ಸರ್ಕಲ್ ನಿಂದ ಟ್ರಿನಿಟಿ ಸರ್ಕಲ್ ವರೆಗೆ ರೋಡ್ ಶೋ ಅನ್ನು ನಡೆಸಲಾಗುತ್ತೆ. ಭಾನುವಾರ ಕೇವಲ 4 ಕಿಲೋಮೀಟರ್ ರೋಡ್ ಶೋವನ್ನು ನಡೆಸಲಾಗುತ್ತೆ. ಇನ್ನು ಭಾನುವಾರ ನೀಟ್ ಪರೀಕ್ಷೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಭಾನುವಾರ ಕೇವಲ 4 ಕಿಲೋಮೀಟರ್ ರೋಡ್ ಶೋವನ್ನ ನಡೆಸಲಾಗುತ್ತೆ. ಇನ್ನು ಸಣ್ಣ ಮಟ್ಟದ ರೋಡ್ ಶೋ ಅಂತಾನೆ ಹೇಳ್ಬೋದು ಭಾನುವಾರ. ಆದ್ರೆ ನಾಳೆ ಸುಮಾರು 33 ಕಿಲೋಮೀಟರ್ ರೋಡ್ ಶೋವನ್ನ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಜೆಪಿ ನಗರ ಬ್ರಿಗೇಡ್ ಮಿಲೇನಿಯಂನಿಂದ ಸರ್ಕಲ್ ಮಾರಮ್ಮ ಟೆಂಪಲ್ ವರೆಗೂ ಕೂಡ ರೋಡ್ ಶೋ ನಡೆಯುತ್ತೆ. ನಾಡಿದ್ ಬೆಳಗ್ಗೆ 10 ಗಂಟೆಯಿಂದ 11:30 ರವರೆಗೆ ರೋಡ್ ಶೋವನ್ನ ನಡೆಸಲಾಗುತ್ತೆ. ಸುರಂಜನ್ ದಾಸ್ ಸರ್ಕಲ್ ನಿಂದ ಟ್ರಿನಿಟಿ ಸರ್ಕಲ್ ವರೆಗೆ ರೋಡ್ ಶೋವನ್ನ ನಡೆಸಲಾಗುತ್ತೆ. ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಭಾನುವಾರ ಸಣ್ಣ ಮಟ್ಟದ ರೋಡ್ ಶೋವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ನಾಳೆ ಮೊಳಗಲಿದೆ ಮೋದಿ ರಣಕಹಳೆ. ಬಿಜೆಪಿ ಅಭ್ಯರ್ಥಿಗಳ ಪರ ಮೋದಿ ರೋಡ್ ಶೋವನ್ನ ನಡೆಸಿದ್ದಾರೆ, ಮತಯಾಚನೆಯನ್ನ ಮಾಡಲಿದ್ದಾರೆ. ನಾಡಿದ್ದು ಬೆಳಿಗ್ಗೆ ಭಾನುವಾರ ಕೂಡ ರೋಡ್ ಶೋ ಇರುತ್ತೆ. ಇವಾಗ ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕ ಯಾತ್ರೆ ಹೆಸರಿನಲ್ಲಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಇನ್ನು ಬೆಂಗಳೂರಿನ ಸಿರ್ಸಿ ಸರ್ಕಲ್ ನಲ್ಲಿ ಜನ ಏನಂತಾರೆ, ವ್ಯಾಪಾರಿಗಳಿಗೆ ಏನಂತಾರೆ, ಬನ್ನಿ ನೋಡೋಣ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿನಲ್ಲಿ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ಜೆಪಿ ನಗರದಿಂದ ಹಿಡಿದು ಮಲ್ಲೇಶ್ವರಂ ವರೆಗೂ ಕೂಡ ಸುಮಾರು 26 ಕಿಲೋಮೀಟರ್ನಷ್ಟು ರೋಡ್ ಶೋ ಅನ್ನ ಮಾಡ್ತಿರುವಂತಹದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರ ಪೊಲೀಸರು ಎಲ್ಲಾ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಯಾವೆಲ್ಲ ಒಂದು ರಸ್ತೆಗಳಲ್ಲಿ ಮೋದಿ ಬರ್ತಾರೆ ಆ ಒಂದು ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನು ಈಗಾಗಲೇ ಅಳವಡಿಕೆ ಮಾಡಿರುವಂತಹದ್ದು. ಇನ್ನು ಪ್ರಮುಖವಾಗಿ ಮೋದಿ ಬರುವಂತಹ ಒಂದು ರಸ್ತೆಯಲ್ಲಿ ಈ ಒಂದು ಜಂಕ್ಷನ್ ಅತಿ ವೆಹಿಕಲ್ ಮೂವ್ಮೆಂಟ್ ಇರುವಂತಹ ಜಂಕ್ಷನ್. ಈ ಒಂದು ಕಾರಣಕ್ಕೋಸ್ಕರ ಹೀಗೆ ಬರುವಂತಹ ವೆಹಿಕಲ್ ಗಳಿಗೆ ಎಲ್ಲವನ್ನೂ ಕೂಡ ಅಷ್ಟೇ ಮೋದಿ ಬರುವ 1 ಗಂಟೆಗೂ ಮುಂಚಿತವಾಗಿ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು ಡಿವೈಡರ್ ಪಕ್ಕದಲ್ಲಿ ಒಂದು ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿದರೆ. ಯಾಕೆ ಒಂದು ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಬಲಭಾಗದ ಡಿವೈಡರ್ ಇಂದ ಆ ಒಂದು ಬಲಭಾಗದ ಡಿವೈಡರ್ ಇರುವಂತಹ ಒಂದು ರಸ್ತೆಯಲ್ಲಿ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಯಾವುದೇ ಸಾರ್ವಜನಿಕರಿಗೂ ಕೂಡ ಅಷ್ಟೇ ರೋಡ್ ಶೋ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲ್ಲ, ಕೇವಲ ವೆಹಿಕಲ್ ಗಳನ್ನ ಸ್ಟಾಪ್ ಮಾಡ್ತಾರೆ. ಅಲ್ಲಿಯೂ ಕೂಡ ಅಷ್ಟೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಅಷ್ಟೇ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿರ್ತಾರೆ. ಇನ್ನೊಂದು ನಮ್ಮ ಎಡಭಾಗದ ಒಂದು ಬ್ಯಾರಿಕೇಡ್ ಹಾಕಿರುವಂತಹ ಒಂದು ಪ್ಲೇಸ್ ಏನ್ ಕಾಣ್ತಾ ಇದೆ, ಇಲ್ಲಿ ಜನ ನಿಂತ್ಕೊಂಡು ರೋಡ್ ಶೋ ಅನ್ನ ನೋಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರುವಂತಹದ್ದು. ರೋಡ್ ಶೋಗೆ ಯಾವುದೇ ರೀತಿಯಂತ ಭದ್ರತಾ ವೈಫಲ್ಯ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ಬ್ಯಾರಿಕೇಡ್ ಗಳನ್ನ ಹಾಕೊಂಡಿರುವಂತದ್ದು. ಒಟ್ಟಾರೆಯಾಗಿ 26 ಕಿಲೋಮೀಟರ್ ಏನು ಜೆಪಿ ನಗರದಿಂದ ಶುರುವಾಗುತ್ತೆ ಒಂದು ರೋಡ್ ಶೋ, ಮಲ್ಲೇಶ್ವರಂನ ತಲುಪೋವರೆಗೂ ಕೂಡ ಅಷ್ಟೇ ಈ ಒಂದು ರಸ್ತೆ ಇದ್ದಕ್ಕೂ ಮೋದಿ ಹೋಗುವಂತ ರಸ್ತೆಯ ಎರಡೂ ಬದಿಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಅಂತೂ ಒಂದು ಏನು ಅಂತಂದ್ರೆ ವಾಹನ ಸವಾರರಿಗೆ ಒಂದು ಟ್ರಾಫಿಕ್ ನ ಬಿಸಿ ಮುಟ್ಟುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದ ಬಳಿ ಜನ ಏನಂತಾರೆ, ಬನ್ನಿ ನೋಡೋಣ. ಶುರು ಆಗ್ಬೇಕು ಅಂದ್ರೆ ಇಂಥ ನಾಯಕರು ಹೆಚ್ಚೆಚ್ಚು ಜನ ಬರಬೇಕು, ದೇಶನ ಬಲಿಷ್ಠ ಮಾಡಬೇಕು. ಈ ತರ ಗಣ್ಯ ವ್ಯಕ್ತಿಗಳು ಬಂದು ಹೋಗ್ತಾ ಇದ್ರೆ ನಮ್ಮ ರೋಡ್ ಅಚ್ಚುಕಟ್ಟಾಗತ್ತೆ,
ನಮ್ಮ ಬೆಂಗಳೂರು ಬೀದಿ ದೀಪ ಎಲ್ಲ ಉರಿಯುತ್ತೆ. ನಾನು ಅವರಿಗೆ ಅವ್ರು ಬಂದ್ರೆ ಒಳ್ಳೇದು ಅಂತಲ್ಲ, ಗಣ್ಯ ವ್ಯಕ್ತಿಗಳು ಬರ್ತಾ ಇರಲಿ ಅಂತ ನಾನು ಆಶಿಸ್ತೀನಿ. ಟ್ರಾಫಿಕ್ ಆಗುತ್ತೆ, ಅವು ಇವು ಸಮಸ್ಯೆ ಆಗುತ್ತೆ, ಈಗ ರೋಡ್ ಜಾಮ್ ಆಗುತ್ತೆ. ಕೆಲವರು ಒಳ್ಳೆ ಕೆಲಸದ ಮೇಲೆ ಹೋಗಿರ್ತಾರೆ, ಕೆಲವರು ಹಾಸ್ಪಿಟಲ್ ಮೆಡಿಸಿನ್ ಅವು ಇವು ಕಾರಣಾಂತರದಿಂದ ಆಚೆ ಬರ್ತಾರೆ, ತೊಂದರೆ ಆಗೇ ಆಗುತ್ತೆ. ಇದು ಒಳ್ಳೇದು ಡೆಮೋಕ್ರಸಿಗೋಸ್ಕರ, ಇದು ಒಳ್ಳೇದು. ಲೀಡರ್ಸ್ ಬರ್ತಾರೆ, ಜನ ಹತ್ರ ಮಾತಾಡ್ತಾರೆ, ಏನೋ ದೇ ಆರ್ ಟುಗೆದರ್ ವಿತ್ ದ ಪೀಪಲ್, ಅದು ಒಳ್ಳೇದು. ಪಬ್ಲಿಕ್ ತೊಂದರೆ ಆಗುತ್ತೆ, ಅದರಿಂದ ಅವ್ರು ಅರಿತ್ಕೊಳ್ಳಲ್ಲ. ಅವ್ರ ಕಾರ್ಯಕರ್ತರು ಅವರ ಮೇಲ್ ಬರೋದನ್ನ ನೋಡ್ತಾರೆ ಹೊರತು ಜನಸಾಮಾನ್ಯರಿಗೆ ಏನು ಅನುಕೂಲ ಇಲ್ಲ ಬಿಡಿ. ಇದರಿಂದ ಅನುಕೂಲ ಆಗಿದೆ, ಫುಲ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ಜನ ತುಂಬಾ ಖುಷಿ, ಫುಲ್ ಖುಷಿ ಆಗ್ಬಿಡ್ತಾರೆ. ಅವರು ವೇಟ್ ಮಾಡ್ತಾರ ಮೋದಿ ಯಾವಾಗ ಬರ್ತದೆ, ಮೋದಿ ಯಾವಾಗ ಬರ್ತದೆ, ಅಲ್ಲೇ ಜನ ಜಾಸ್ತಿ ಬರ್ತದೆ ನೋಡಲಿಕ್ಕೆ ಬರೀ.